ದೇವ ಅಪ್ಡೇಟ್ ಕನ್ನಡ ವಿಡಿಯೋಸ್ ನೋಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇದು ಫ್ರೀ ಕಳರಪ್ಪ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಿರೋದು ದೇವ್ ಅಪ್ಡೇಟ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ದೇವರಾಜ್ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಇದೆ ಅದೇನು ಅಂದರೆ ಮೋದಿಯವರ ನೇತೃತ್ವದಲ್ಲಿ ಒಂದು ಸಭೆ ನಡೆದಿದೆ ಆ ಒಂದು ಸಭೆಯಲ್ಲಿ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅಂತ ನಿಮಗೆ ಎಲ್ಲರಿಗೂ ಗೊತ್ತಿದೆ ಸಿ ಬಿ ಎಸ್ ಸಿ ಹನ್ನೆರಡನೇ ತರಗತಿ ಪರೀಕ್ಷೆಯನ್ನು ರದ್ದುಗೊಳಿಸಲಾಗಿದೆ ಅನ್ನುವಂಥ ಮಾಹಿತಿ ಈಗ ತಾನೇ ಬಂದಿದೆ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ನಮ್ಮ ರಾಜ್ಯದ ಏನು ದ್ವಿತೀಯ ಪೈ ಪಿ ಯು ಸಿ ಪರೀಕ್ಷೆನ ರದ್ದು ಮಾಡಲಾಯಿತ ಅಂತ ತುಂಬ ವಿದ್ಯಾರ್ಥಿಗಳು ಈ ಈ ಒಂದು ವರದಿಗೆ ಕನ್ಫ್ಯೂಸ್ ಆಗಿದ್ದೀರ ಸೊ ನಮ್ಮ ರಾಜ್ಯದ ಇದುವರೆಗೂ ರದ್ದು ಮಾಡಿಲ್ಲ ಹನ್ನೆರಡನೇ ತರಗತಿ ಅಂದರೆ ಸೆಕೆಂಡ್ ಪಿ ಯು ಸಿ ಪರೀಕ್ಷೆ ನಮ್ಮ ರಾಜ್ಯದಲ್ಲಿ ರದ್ದಾಗಿಲ್ಲ ಇದು ಸಿ ಬಿ ಎಸ್ ಸಿ ಪರೀಕ್ಷೆ ಮಾತ್ರ ಈ ಕುರಿತಂತೆ ನ್ಯೂಸ್ನಲ್ಲೂ ಸಹ ಬಂದಿದ್ದ ಸಿ ಬಿ ಎಸ್ ಸಿ ಬೋರ್ಡ್ ಹನ್ನೆರಡನೇ ತರಗತಿಯ ಪರೀಕ್ಷೆಯನ್ನು ಕ್ಯಾನ್ಸಲ್ ಮಾಡಲಾಗಿದೆ ಅಂತ ನರೇಂದ್ರ ಮೋದಿಯವರ ಅಧ್ಯಕ್ಷತೆಯಲ್ಲಿ ಇಂದು ಸಭೆ ನಡೆಯುತ್ತದೆ ಇಲ್ಲಿ ಹಲವಾರು ನಾಯಕರು ಸಹ ಭಾಗ ಭಾಗವಹಿಸಿರ್ತಾರೆ ಈ ಸಭೆ ತೀರ್ಮಾನದ ಏನಾಯಿತು ಅಂದರೆ ಅಂದರೆ ಪರೀಕ್ಷೆಯನ್ನು ನಾವು ಸದ್ಯಕ್ಕೆ ರದ್ದು ಮಾಡಿದ್ದೀವಿ ಪರೀಕ್ಷೆ ನಡೆಸುವುದು ಸರಿಯಲ್ಲ ಈ ಒಂದು ಸಮಯದಲ್ಲಿ ಅಂತ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಅನ್ನುವಂಥ ಒಂದು ಮಾಹಿತಿ ಇದೆ ಹಲವಾರು ವಿದ್ಯಾರ್ಥಿಗಳು ಈ ಕುರಿತು ಸುಪ್ರೀಂ ಕೋರ್ಟ್ಗೂ ಸಹ ಅರ್ಜಿಯನ್ನು ಬರೆದಿದ್ದರು ಪರೀಕ್ಷೆಯನ್ನು ರದ್ದುಗೊಳಿಸಬೇಕು ಅಂತ ಹಾಗೆ ದೆಹಲಿಯ ಮುಖ್ಯಮಂತ್ರಿ ಸಹ ಈ ಬಗ್ಗೆ ಹೇಳಿದರು ಪರೀಕ್ಷೆಯನ್ನು ರದ್ದುಗೊಳಿಸುವುದು ಉತ್ತಮ ಅಂತ ಸೊ ಅದರಿಂದ ಮೋದಿಯವರು ಈ ರೀತಿಯ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಸಿ ಬಿ ಎಸ್ ಸಿ ಪರೀಕ್ಷೆಯನ್ನು ಮಾತ್ರ ರದ್ದುಗೊಳಿಸಲಾಗಿದೆ ಅನ್ನುವಂಥ ಒಂದು ಮಾಹಿತಿ ಇದೆ ಕರ್ನಾಟಕದ್ದು ಡಿಸಿಷನ್ ಇನ್ನೂ ಬಂದಿಲ್ಲ ಸೊ ಈ ಕುರಿತಂತೆ ಕರ್ನಾಟಕ ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಕಾದ್ ನೋಡಬೇಕಿದೆ ಇಲ್ಲಿವರೆಗೂ ಸಹ ಕರ್ನಾಟಕದ ಡಿಸಿಷನ್ ಬಂದಿಲ್ಲ ಸೊ ಇದು ಸಿ ಬಿ ಎಸ್ ಸಿ ಪರೀಕ್ಷೆಗೆ ಮಾತ್ರ ಹನ್ನೆರಡನೇ ತರಗತಿ ಪರೀಕ್ಷೆನ ಮಾತ್ರ ರದ್ದುಗೊಳಿಸುವಂಥ ಆದೇಶವನ್ನು ನರೇಂದ್ರ ಮೋದಿ ಅವರು ಈಗಾಗಲೇ ಕೊಟ್ಟಿದ್ದಾರೆ ಈ ಒಂದು ಸಭೆಯಲ್ಲಿ ನಿರ್ಧಾರ ಆಗಿದೆ ಈ ಒಂದು ಸಭೆಯಲ್ಲಿ ಹಲವಾರು ನಾಯಕರು ಭಾಗವಹಿಸಿದರು ರಕ್ಷಣಾ ಸಚಿವರಾಗಿರುವಂಥ ರಾಜನಾಥ್ ಸಿಂಗ್ ಹಾಗೆ ಪ್ರಕಾಶ್ ಜಾವಡೇಕರ್ ಸಹ ಈ ಒಂದು ಅಧ್ಯಕ್ಷತೆ ಈ ಒಂದು ಸಭೆಯಲ್ಲಿ ಅಧ್ಯಕ್ಷರಾಗಿ ಅಧ್ಯಕ್ಷತೆಯನ್ನು ವಹಿಸಿದರು ಸೊ ಮೋದಿಯವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ಸೊ ಇಲ್ಲಿ ಹಲವಾರು ವಿಚಾರಗಳು ಪ್ರಸ್ತಾಪ ಆಗ್ತವೆ ಸೊ ಇದರಿಂದ ವಿದ್ಯಾರ್ಥಿಗಳಿಗೆ ಹಾಗೆ ಸಿಬ್ಬಂದಿ ಮತ್ತು ಶಿಕ್ಷಕರಿಗೆ ಅಪಾಯಕಾರಿಯಾಗಿದೆ ಈ ಒಂದು ಸಮಯದಲ್ಲಿ ಎಕ್ಸಾಮ್ ನಡೆಸೋದು ಅಂತ ಹೇಳಿ ಎಕ್ಸಾಮನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಇದು ಸಿ ಬಿ ಎಸ್ ಸಿ ಎಕ್ಸಾಮ್ ಮಾತ್ರ ಸೊ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಅಲ್ಲ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗೋದು ಬೇಡ ನಮ್ಮ ಕರ್ನಾಟಕದ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಕ್ಯಾನ್ಸಲ್ ಆಗಿಲ್ಲ